ನೋಡಿ, ಸಿದ್ದರಾಮಯ್ಯನವರು ಒಪ್ಪನ್ನಾಗಿ ಅವ್ರ ಬಾಯಿಂದೇ ಬಂದಿದ್ದೆ ನಾನು ಹಿಂದೂ ವಿರೋಧಿ, ಹಿಂದೂ ಹಿಂದುತ್ವ ಈ ದೇಶದ ಮಣ್ಣಿನ ಗುಣ, ಮಣ್ಣಿನ ಸಂಸ್ಕೃತಿ, ಕಣ ಕಣದಲ್ಲಿದೆ, ರಕ್ತದ ಹನಿ ಹನಿಯಲ್ಲಿದೆ. ಹಿಂದುತ್ವ ಬಿಟ್ಟು ಭಾರತೀಯ ಇಲ್ಲ, ಈ ದೇಶ ಇಲ್ಲ. ಹಿಂದೂ ಹಿಂದುತ್ವ ಅನ್ನುವಂಥದ್ದೇ ಈ ದೇಶದ ಸಂಸ್ಕೃತಿಯನ್ನೇ ನೀವು ಧಿಕ್ಕರಿಸ್ತೀರಿ ಅಂತಂದರೆ, ನಾನು ಅದಕ್ಕೆ ಹೇಳಿದೆ ಎಲ್ಲೋ ಒಂದು ಕಡೆಗೆ ನಿಮ್ಮ ಡಿ ಎನ್ ಎ ಟೆಸ್ಟ್ ಮಾಡಬೇಕು. ನೀವು ಮುಸ್ಲಿಮರ ಟೋಪಿ, ಮುಸ್ಲಿಮರಿಗೆ ಮಾನ್ಯತೆ, ಟಿಪ್ಪು ಸುಲ್ತಾನ್ ದೇಶದ್ರೋಹಿ, ಟಿಪ್ಪು ಸುಲ್ತಾನನ ವೈಭವೀಕರಣ, ಸುಮಾರು 200 PFI ಕಾರ್ಯಕರ್ತರ ಮೇಲೆ ಹಾಕಿದಂಥ ಕೇಸನ್ನು ನೀವು ಅದನ್ನು ಸಸ್ಪೆಂಡ್ ಅಂದರೆ ತೆಗೆದು ಹಾಕ್ತೀರಿ, ವಿಡ್ರಾ ಮಾಡ್ಕೊಳ್ತೀರಿ, ಇದನ್ನೆಲ್ಲ ಗಮನಿಸಿದರೆ ಇನ್ನೇ ಹೇಳ್ಬೋದು ನಿಮಗೆ. ಸೊ ನಾನು ಹೇಳ್ತೇನೆ, ಸಿದ್ದರಾಮಯ್ಯನವರು ನೀವು ಮಾಡ್ತಾ ಇರುವಂಥದ್ದು ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡ್ತಾ ಇದೆ. ಸಂವಿಧಾನವನ್ನು ಉಳಿಸಬೇಕಾಗಿದೆ. ಸಂವಿಧಾನದಲ್ಲಿ ಸೆಕ್ಯುಲರ್ ಇರಲಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಸೆಕ್ಯುಲರ್ ಶಬ್ದ ಹಾಕಿದ್ದು 75ರಲ್ಲಿ, ನೀವು ಕಾಂಗ್ರೆಸ್ನವ್ರು ಹಾಕಿದ್ದಾರೆ ಅದನ್ನು. ಸೊ ಡಾಕ್ಟರ್ ಅಂಬೇಡ್ಕರ್ ಕೂಡ ಸೆಕ್ಯುಲರ್ ಒಪ್ಪಿಲ್ಲ ಅಂತ ನೆನಪಿಟ್ಕೊಳ್ಳಿ. ಸೊ ಅಂಥ ಸೆಕ್ಯುಲರ್ವಾದಿ, ನಾನು ಹಿಂದುತ್ವ ವಿರೋಧಿ ಅಂತ ಹೇಳುವಂಥವರು ಇದು ಭಾಳ ತಪ್ಪು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಬಾದಾಮಿಯಲ್ಲಿ ನಿಮ್ಮನ್ನು ಗೆಲ್ಲಿಸೋದಲ್ಲ, ಡಿಪಾಸಿಟ್ ಉಳಿಸ್ಕೊಳ್ಳಿ ನೋಡೋಣ. ನಿಮ್ಮ ತಾಕತ್ತಿದ್ರೆ ಉಳಿಸ್ಕೊಳ್ಳಿ ನೋಡೋಣ ಡಿಪಾಸಿಟ್.